ಹಾಗೆ ಇನ್ನೊಂದು ವಿಚಾರ ನಾನು ಕೇಳಲೇಬೇಕು. ಸಾಮಾನ್ಯವಾಗಿ ಯಾವುದಾದ್ರೂ ಕಚೇರಿಗೆ ಎಂಟ್ರಿ ಕೊಟ್ಟರೆ ಲೀಡರ್ಸ್ಗಳು ಯಾವುದೋ ವಿಗ್ರಹಗಳನ್ನು ಇಟ್ಟಿರ್ತಾರೆ, ಅವರು ಪೂಜೆ ಮಾಡೋ ದೇವ್ರ ಫೋಟೋ ಹಾಕಿರ್ತಾರೆ. ಆದರೆ ತಾವು ಕಚೇರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇರುತ್ತೆ, ಅವರೇ ನಮ್ಮ ದೇವರು, ನಮ್ಮ ಅಣ್ಣವ್ರಿಗೆ ದೇವರವರು ಅಂತ ಆಫೀಸಲ್ಲಿ ಮಾತನಾಡ್ಕೊಳ್ತಾ ಇದ್ರು. ಎಷ್ಟು ಸರ್ ಇದು ಯಾವ ರೀತಿಯಾದಂಥ ಬಾಂಡೇಜ್ ಇಟ್ಕೊಂಡಿದ್ರಿ? ಅಪ್ಪು ಅವರ ಒಡನಾಟದ ಬಗ್ಗೆ ಹೇಳ್ಕೊಳ್ಬೋದಾ? ಈ ಟೈಮ್ದಲ್ಲಿ ಹೇಗೆ ಅವ್ರನ್ನ ಜ್ಞಾಪಿಸ್ಕೊಳ್ತೀರಿ? ಮನುಷ್ಯ ಮಾಡಿದ ಕೆಲಸ ಹೆಂಗೆ ಉಳಿತದ ಅಂತ ಹೇಳಿದ್ರೆ, ಅಪ್ಪೋರೊಬ್ಬ ವ್ಯಕ್ತಿ ಏನು ಮಾಡಿದ್ದಾರೆ ಅದು ಜನಕ್ಕೆ ಈಗ ಅರ್ಥ ಆಗ್ತಾ ಇದೆ. ನಾವು ಅವರಿಗೆ ತುಂಬ ಒಡನಾಟ, ಅವರ ವಜ್ರೇಶ್ವರಿ ಆಫೀಸ್ ಕೂಡ ನಾನು ಇಂಟೀರಿಯರ್ ಮಾಡಿಕೊಟ್ಟಿದ್ದೆ. ನಾವು ಅವ್ರ ಜೊತೆ ಒಂದು ಸಿನಿಮಾ ಕೂಡ ಮಾಡಬೇಕಂತ ಒಂದು ಇತ್ತು. ಯಾಕಂತೇಳಿದ್ರೆ ತುಂಬ ಒಡನಾಟ ಚೆನ್ನಾಗಿರ್ಬೇಕಾದ್ರೆ ಮಾಡೋಣ ಅಂತ ಹೇಳ್ತಾಯಿದ್ರು. ನಾವೊಂದಷ್ಟು ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋದಿತ್ತು, ಅವರು ಮಾಡ್ತಾಯಿದ್ರು, ಜೊತೆಗೆ ವ್ಯಾಪಾರ ಮಾಡೋದು ಅಂತ ಇತ್ತು. ನಮ್ಮ ಸದಾಶಿವನಗರ ಮನೆ ಹತ್ರ ಅವರು ಮನೆ, ನಾನು ಆಫೀಸು ಮನೆ ಒಂದೇ ಕಡೆ ಇದೆ, ಮೇಲೆ ಮನೆ ಕೆಳಗಡೆ ಆಫೀಸ್ ಇದೆ. ನಮಗೆ ಗೊತ್ತಾಗ್ತಿರಲಿಲ್ಲ, ಆ ರೋಡಲ್ಲಿ ಬಂದಾಗ ಒಂದೇ ನಿಮಿಷ ಹಂಗೆ ಮೇಲೆ ಬಂದ್ಬಿಡೋರು. ಆ ನಮ್ಮ ಸೆಕ್ಯೂರಿಟಿಯಿಂದ ಅವ್ರು ಬಂದಿದ ತಕ್ಷಣ ಎಲ್ಲ ಅಲರ್ಟ್ ಆಗಿಬಿಡೋರು, ಖುಷಿ ಆಗಿಬಿಡೋರೆಲ್ಲ, ಆಯ್ ಬಂದ ದೇವ್ರು ಬಂದಾಗ ಬಂದ್ರಲ್ಲಪ್ಪ ಅಂತ. ಅಷ್ಟೊಂದು ಹೆಲ್ತ್ ಚೆನ್ನಾಗಿದ್ದು, ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದು, ಕೊನೆಗೂ ಅವ್ರನ್ನ ಉಳಿಸ್ಕೊಳ್ಳೋಕೆ ಯಾರ ಕೈಲೂ ಆಗಲಿಲ್ಲ. ಮನುಷ್ಯ ಹುಟ್ಟಿದ ತಕ್ಷಣವೇ ಡೇಟ್ ಫಿಕ್ಸ್ ಆಗಿರುತ್ತೆ, ನಮ್ಗದು ಗೊತ್ತಿರಲ್ಲ ಯಾವತ್ತು ಏನು ಅಂತ. ಸಾಧನೆ ಮಾತ್ರ ತುಂಬ ಬೇಗ ಮಾಡಬೇಕು, ನಮ್ಗೆ ಗೊತ್ತಿಲ್ಲ ಯಾವತ್ತೇನು ಅಂತ, ಸಾಧನೆ ಮಾತ್ರನೇ ಉಳಿಯೋದು. ಹಂಗಾಗಿ ನಾವು ಅವತ್ತೇ ಫಿಕ್ಸ್ ಆದವು, ಅಪ್ಪೋರು ಯಾವತ್ತು ನಮ್ಮ ಕಣ್ಮುಂದೆ ಇಲ್ಲ. ಅಪ್ಪೋರು ಇಂಥ ನನಗೆ ಹೇಳೋರು, ಬ್ರದರ್ ನೀನು ಸ್ವಲ್ಪ ಹಂಗೆ ಮಾಡಬೇಕು, ಹಿಂಗೆ ಎಕ್ಸಸೈಸ್ ಮಾಡಬೇಕು, ಆ ಥರ ವ್ಯಕ್ಷನ್ ಮಾಡಬೇಕು. ನಾನು ಸ್ವಲ್ಪ ಬೆಳಿಗ್ಗೆ ಲೇಟ್ ಮಲಗಿದ್ರೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳೋದು ಹೇಳ್ತಾಯಿದ್ರು. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ವಲ್ಪ ನೀವು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಹೊಟ್ಟೆ ಕಮ್ಮಿ ಆಗುತ್ತೆ, ಫಿಟ್ ಆಗಿರ್ತೀರ ಅಂತ ಹೇಳ್ತಾಯಿದ್ರು. ವರ್ಕೌಟ್ ಮಾಡ್ತೀರಾ ತಾವು? ವಾಕ್ ಮಾಡ್ತೀವಿ, ಬಟ್ ಇದೆಲ್ಲ ಆದಮೇಲೆ ನಮಗೆ ಅಷ್ಟೊಂದು ವರ್ಕೌಟ್ ಮಾಡಿದ್ರೆ ಉಳಿಲಿಲ್ಲ ಅಂತ ಹೇಳಿದ್ರೆ ಏನಪ್ಪ ಅಂತ ನಮಗೆ ಅದೊಂದು ದುಃಖ ಇದೆ. ಹಂಗಾಗಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ನಾವೊಂದು ಇನ್ಸ್ಪೈರಾಗಿ ತೊಗೊಂಡು ನಾವು ಒಂದು ಏನಾದರೂ ಕೈಯಲ್ಲಾದರೂ ಒಂದು ಸೇವೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಅವತ್ತೇ ತೀರ್ಮಾನ ಮಾಡಿದ್ದೀವಿ. ಯಾಕಂತೇಳಿದ್ರೆ ಮನುಷ್ಯ ಹುಟ್ಟಿದ ಮೇಲೆ ಹೋಗೋದು ಗ್ಯಾರಂಟಿ, ಶಾಶ್ವತ ಒಂದೇ ಮಾಡಿರ್ತಕ್ಕಂಥ ಕೆಲಸ. ಹಂಗಾಗಿ ನಾವೇನು ಸಂಪಾದನೆ ಮಾಡಿರ್ತೀವಿ ನಮ್ಮ ಹಿಂದೆ ಬರಲ್ಲ. ವಂಡರ್ಫುಲ್ ಸರ್. ನಿಮ್ಮ ಜೀವನದ ಹಾದಿಯನ್ನು ಗಮನಿಸಿದಾಗ ನೀವು ಪಟ್ಟಂಥ ಕಷ್ಟ, ಪ್ರತಿಯೊಂದು ಸನ್ನಿವೇಶವನ್ನು ಕೂಡ ಯಾವ ರೀತಿ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಿಮ್ಮಿಂದ ಕಲಿಬಹುದು ಅಂತ ಅನಿಸುತ್ತೆ. ಭಾಳ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತನಾಡಿ. ನಿಮ್ಮ ಜೀವನದ ಪ್ರತಿ ಹಂತಗಳನ್ನು ಗಮನಿಸಿದಾಗ ಪ್ರತಿಯೊಂದು ಮೆಟ್ಟಿಲನ್ನೂ ಕೂಡ ನಮ್ಮ ಅಭಿವೃದ್ಧಿಯ ಜೊತೆಗೆ ಜನರ ಅಭಿವೃದ್ಧಿ ಆಗಬೇಕು ಅಂತ ನೀವು ಕಾಣೋ ಕನಸಿದೆಯಲ್ಲ, ಅದಕ್ಕೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನಿಸುತ್ತೆ. ಈ ಬಾರಿ ಚುನಾವಣೆ ಬಹಳ ಪೈಪೋಟಿಯಿಂದ ಕೂಡಿರುತ್ತೆ ಅನ್ನುವ ಒಂದು ನಿರೀಕ್ಷೆ ಜನರಲ್ಲೂ ಕೂಡ ಇರುತ್ತೆ. ಪವರ್ ಟಿ ವಿ ಮೂಲಕ ನಿಮ್ಮ ಪ್ರಜ್ಞಾವಂತ ಮತದಾರರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ತಮ್ಮ ಕೊನೆ ಮಾತು. ನಮ್ಮ ಮತಬಾಂಧ ದೇವರುಗಳಿಗೆ ಇಷ್ಟೇ ನಾನು ಕೇಳೋದು, ಒಂದು ಕ್ಷಣದಲ್ಲಿ ಮಾಡ್ತಕ್ಕಂಥ ಓಟ್, 5 ವರ್ಷ ಕೆಲಸ ಮಾಡ್ತಕ್ಕಂಥ ಪವರ್ ಇದೆ, ಅದನ್ನು ತಾವು ತುಂಬ ಯೋಚನೆ ಮಾಡಿ ತೂಕ ಮಾಡಿ ಯಾರು ಕೆಲಸ ಮಾಡ್ತಾರೆ, ಕೆಲಸ ಮಾಡೋಕ್ಕಾಗುತ್ತೆ, ಯಾವ ಪಕ್ಷ ಬಂದರೆ ಕೆಲಸ ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ ಮತ ಮಾಡಿ. ಮತದಾನ ನಿಮ್ಮ ಹಕ್ಕು, ಮತ ಮಾಡೋದು ದಯವಿಟ್ಟು ಮರಿಬೇಡಿ. ನಮಸ್ಕಾರ.